ಗುಡ್ ಆಫ್ಟರ್ನೂನ್ ಎಲ್ಲ ಶಿಕ್ಷಕರಿಗೂ ಮತ್ತು ಶಿಕ್ಷಕಿಯರಿಗೂ ಇನ್ಸ್ಪೈರ್ಡ್ ಅವಾರ್ಡ್ ಮಾನಕದಲ್ಲಿ ನಮ್ಮೆಲ್ರಿಗೂ ತಿಳಿದಿರುವ ಹಾಗೆ ಮುಖ್ಯ ಶಿಕ್ಷಕರು ಬದಲಾಗ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ನಾವು ಮುಖ್ಯ ಶಿಕ್ಷಕರ ಒಂದು ಹೆಸರನ್ನು ಚೇಂಜ್ ಮಾಡೋದು ಮತ್ತು ಮೊಬೈಲ್ ನಂಬರನ್ನು ಚೇಂಜ್ ಮಾಡೋದು ಇಮೇಲ್ ಐ ಡಿಯನ್ನು ಚೇಂಜ್ ಮಾಡೋ ಒಂದು ಸಂದರ್ಭಗಳು ನಮಗೆ ಬಂದಿರುತ್ತೆ ಸೊ ಆ ಒಂದು ವಿಧಾನ ಹೇಗೆ ನಾವು ಇನ್ಸ್ಪೈರ್ ಅವಾರ್ಡ್ ಮಾನಕ ಹಾಕಬೇಕಾದ್ರೆ ನಮಗೆ ಅನೇಕ ಒಂದು ಇನ್ಫಾರ್ಮೇಷನ್ ಬೇಕಾಗಿರುತ್ತೆ ಅಂದರೆ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಎಲ್ಲವೂ ಬೇಕಾಗಿರುತ್ತೆ ನಾವು ಈಗ ಒಂದು ವೇಳೆ ಹೊಸದಾಗಿ ಮುಖ್ಯ ಶಿಕ್ಷಕರು ಅಲ್ಲಿ ಬಂದರೆ ಅವರ ಒಂದು ಮಾಹಿತಿನ ಅಪ್ಲೋಡಲ್ಲಿ ಮಾಡಬೇಕಾಗುತ್ತೆ ಅವಾಗ ಮಾತ್ರ ನಾವು ಒಂದು ಲಾಗಿನ್ ಆಗೋದಕ್ಕೆ ತುಂಬ ಸುಲಭ ಆಗುತ್ತೆ ಅಂತ ಹೇಳೋಕ್ಕೆ ಬಯಸ್ತಾ ಇದ್ದೇನೆ ಸೊ ಆ ಒಂದು ಹೊಸ ಇನ್ಫಾರ್ಮೇಷನ್ ಒಂದು ಹೊಸದಾಗಿ ಬಂದಿರುವಂಥ ಮುಖ್ಯ ಶಿಕ್ಷಕರ ಪ್ರತಿಯೊಂದು ಇನ್ಫಾರ್ಮೇಷನ್ ಮೊಬೈಲ್ ನಂಬರ್ ಇಮೇಲ್ ಮೇಲ್ ಆಡಿ ಇವೆಲ್ಲವನ್ನು ನಾವು ಯಾವ ರೀತಿ ಅಪ್ಲೋಡ್ ಮಾಡೋದು ಎನ್ನುವುದನ್ನು ಇವತ್ತು ನಾವು ತಿಳ್ಕೊಳ್ಳೋಣ ಸೊ ಫಸ್ಟಿಗೆ ನಾವು ಇನ್ಸ್ಪೈರ್ ಅವಾರ್ಡ್ ಮಾನಕ ಎನ್ನುವಂತಹ ಟೈಪ್ ಮಾಡಿಬಿಟ್ಟು ಅದರಲ್ಲಿ ಎಂಟರ್ ಆಗಬೇಕು ಎಂಟರ್ ಆಗಿದ ತಕ್ಷಣ ಇಲ್ಲಿ ನೋಡಿ ವೆಲ್ಕಮ್ ಟು ಇ ಮ್ಯಾನೇಜ್ಮೆಂಟ್ ಆಫ್ ಇನ್ಸ್ಪೈರ್ ಅವಾರ್ಡ್ ಸ್ಕೀಮ್ ಅಂತ ಬರ್ತಾ ಇದೆ ಅದರ ಮೇಲೆ ನಾವು ಅನ್ನು ಮಾಡಬೇಕು ಕ್ಲಿಕ್ ಮಾಡಿದಾಗ ಈ ರೀತಿ ಬರ್ತಾಯಿದೆ ನೋಡಿ ಇಲ್ಲಿ ನೋಡಿ ಸ್ಕೂಲ್ ಅಥಾರಿಟಿ ಅಂತ ಇದೆ ಈ ಸ್ಕೂಲ್ ಅಥಾರಿಟಿ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗಿದೆ ಇಲ್ಲಿ ನಾವು ನಾನು ಸ್ಕ್ರೋಲ್ ಡೌನ್ ಮಾಡಿದಾಗ ಈ ಒಂದು ಹೋಮ್ ನಾವು ತಾವು ನೋಡ್ತಾ ಇದ್ದೀರಾ ಇಲ್ಲಿ ನಾನು ಸ್ಕ್ರೋಲ್ ಡೌನ್ ಮಾಡಿದಾಗ ಟೂ ಲಾಗಿನ್ ಅಂತ ಇದೆ ಮತ್ತು ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆ ಫಾರ್ ರೀಸಬ್ಮಿಷನ್ ಆಫ್ ಓ ಟಿ ಆರ್ ಈ ರೀತಿ ಆಪ್ಷನ್ಸ್ಗಳು ಇದೆ ಇಲ್ಲಿ ನಾವು ಮೇಲ್ಗಡೆ ಇರತಕ್ಕಂಥ ಟೂ ಲಾಗಿನ್ ಕ್ಲಿಕ್ ಹಿಯರ್ ಎನ್ನುವಂಥ ಆಪ್ಷನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು ಇಲ್ಲಿ ನೋಡಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಮಾಡಿದಾಗ ಈ ರೀತಿ ಒಂದು ಆಪ್ಷನ್ಸ್ ಬರುತ್ತೆ ಅಂದರೆ ನಾವು ಯೂಸರ್ ನೇಮ್ ಪಾಸ್ವರ್ಡನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಸೊ ಯೂಸರ್ ನೇಮ್ ಪಾಸ್ವರ್ಡ್ ಯಾವ ರೀತಿ ಎಂಟರ್ ಮಾಡಬೇಕು ಸೊ ಇದಕ್ಕಾಗಿ ಈಗ ನಮಗೆ ಫಾರ್ ಎಕ್ಸಾಂಪಲ್ ನನಗೆ ಯೂಸರ್ ನೇಮ್ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಇಟ್ಸ್ ಬ್ಯಾಟರ್ ದ್ಯಾಟ್ ನಾವು ನಮ್ಮ ಜಿಲ್ಲೆಯ ನೋಡಲ್ ಆಫೀಸರ್ ಯಾರಿದ್ದಾರೆ ಇನ್ಸ್ಪೈರ್ ಅವಾರ್ಡ್ ಆ ಒಂದು ಅಧಿಕಾರಿಯವರಿಗೆ ನಾವು ಫೋನನ್ನು ಮಾಡಬೇಕಾಗುತ್ತೆ ಮಾಡ್ಕೊಂಬಿಟ್ಟು ನಾವು ಸರ್ ಅವ ಸರ್ ಹತ್ತಿರ ನಮ್ಮ ಶಾಲೆಯ ಒಂದು ಯೂಸರ್ ನೇಮ್ ಪಾಸ್ವರ್ಡನ್ನು ನಾವು ಪಡಿಬೇಕು ಅಂದರೆ ನಮ್ಮ ಡಿಸ್ಟಿಕ್ಟ್ ನೋಡಲ್ ಆಫೀಸರ್ ಇರ್ತಾರಲ್ಲ ಅವ್ರ ಹತ್ರ ಈ ಮಾಹಿತಿ ಇರುತ್ತೆ ಸೊ ಅದಕ್ಕಾಗಿ ನಾವು ಡೈರೆಕ್ಟಾಗಿ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಆಮೇಲೆ ನಾವು ಲಾಗಿನ್ ಆಗಿಬಿಟ್ಟು ನಮಗೆ ಬೇಕಾದರೆ ಪಾಸ್ವರ್ಡನ್ನು ನಾವು ಚೇಂಜ್ ಮಾಡ್ಕೊಳ್ಬೋದು ನಮಗೆ ಬೇಕಾದಾಗ ಸೊ ಇಲ್ಲಿ ನಾನು ನಮ್ಮ ಶಾಲೆಯ ಒಂದು ಯೂಸರ್ ನೇಮ್ ಪಾಸ್ವರ್ಡನ್ನು ಎಂಟರ್ ಮಾಡಿಬಿಟ್ಟು ಮತ್ತು ಕ್ಯಾಪ್ಚರನ್ನು ಮಾಡಿದ್ಬಿಟ್ಟು ಲಾಗಿನ್ ಮಾಡ್ತೀನಿ ಮೊದಲಿಗೆ ಆಮೇಲೆ ನಾವು ಯಾವ ರೀತಿ ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡಬೇಕು ಹೊಸದಾಗಿ ಬಂದಿರುವಂಥ ಎಚ್ ಎಮ್ ಅವ್ರದ್ದು ಅನ್ನೋದ್ರ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇನೆ ನೋಡಿ ಈಗ ನಾನು ಲಾಗಿನ್ ಆಗ್ತಾ ಇದ್ದೇನೆ ಕೆಳಗಡೆ ಫಾರ್ವರ್ಡ್ ಪಾಸ್ವರ್ಡ್ ಅಂತಿದೆ ನಾವು ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಹೊಡೆದು ಬಿಟ್ಟರೆ ನಮಗೆ ಪಾಸ್ವರ್ಡ್ ಕೂಡ ಬ ಸಿಗುತ್ತೆ ಅಂದರೆ ನಮ್ಮ ಒಂದು ರಿಜಿಸ್ಟರ್ಡ್ ಇಮೇಲ್ ಐ ಡಿಗೆ ಆ ಒಂದು ಪಾಸ್ವರ್ಡ್ ಬರುತ್ತೆ ಅಂದರೆ ಈಗ ಇಮೇಲ್ ಹಳೆಯ ಹತ್ತು ಎಚ್ ಎಮ್ ಅವ್ರದ್ದು ಇರುತ್ತಲ್ಲ ಆ ಒಂದು ಇಮೇಲ್ಗೆ ಹೋಗುತ್ತೆ ಸೊ ಇಟ್ ಈಸ್ ಬೆಟರ್ ದಟ್ ನಾವು ನೇರವಾಗಿ ಯೂಸರ್ ನೇಮ್ ಪಾಸ್ವರ್ಡನ್ನು ನಮ್ಮ ಡಿಸ್ಟ್ರಿಕ್ಟ್ ನೋಡಲ್ ಆಫೀಸರ್ ಹತ್ರ ಪಡೆದುಕೊಳ್ಳೋದು ಬೆಟರ್ ಅಂತ ನನಗೆ ಅನಿಸುತ್ತೆ ಸೊ ಇಲ್ಲಿ ನೋಡಿ ನೋಡಿ ಲಾಗಿನ್ ಆದಮೇಲೆ ಈ ರೀತಿ ಒಂದು ಸ್ಕ್ರೀನ್ ಪೇಜ್ ಇಲ್ಲಿ ಓಪನ್ ಆಗ್ತಾಯಿದೆ ನೋಡಿ ಇಲ್ಲಿ ನಾವು ಸ್ಟೂಡೆಂಟ್ ನಾಮಿನೇಷನ್ ಅಂದರೆ ನಾವು ಅಪ್ಲಿಕೇಶನ್ ಹಾಕೋದಕ್ಕೆ ಇನ್ಸ್ಪೈರ್ ಅಡುಗೆಯಲ್ಲಿ ಅಪ್ಲೈ ಮಾಡ್ಬೋದು ಇಲ್ಲಿ ನಾವು ಕ್ಲಿಕ್ ಮಾಡ್ಬೋದು ಇಲ್ಲಿ ನಾನು ಒಂದು ಹೊಸದಾಗಿ ಬಂದಿರುವಂಥ ಮುಖ್ಯ ಶಿಕ್ಷಕರ ಒಂದು ಮಾಹಿತಿನ ಅಪ್ಲೋಡ್ ಮಾಡುವ ಬಗ್ಗೆ ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ ಡೌನಲ್ಲಿ ತಮಗೆ ಕಾಣಿಸ್ತಾ ಇದೆ ಇಲ್ಲಿ ಕೆಳಗಡೆ ಒಂದು ಎಡಿಟ್ ಪ್ರೊಫೈಲ್ ಮತ್ತು ಡ್ಯಾಶ್ಬೋರ್ಡ್ ಅಂತ ವಿಸಿಬಲ್ ಆಗ್ತಾಯಿದೆ ಇಲ್ಲಿ ನಾವು ಎಡಿಟ್ ಪ್ರೊಫೈಲ್ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು ನೋಡಿ ಏನಾಗುತ್ತೆ ನೋಡೋಣ ಸೊ ಇಲ್ಲಿ ಎಡಿಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಸ್ಕ್ರೀನ್ ಬರ್ತಾ ಇದೆ ನೋಡಿ ಇಲ್ಲಿ ಸ್ಕೂಲ್ ಇಮೇಲ್ ಐ ಡಿ ಅಂದರೆ ಈ ಒಂದು ಇಮೇಲ್ ಐ ಡಿ ಇದೆ ಆ ಇಮೇಲ್ ಐಡಿಗೆ ಸೆಂಡ್ ಓ ಟಿ ಪಿ ಅಂದರೆ ಅಲ್ಲಿ ಆ ಒಂದು ಇಮೇಲ್ಗೆ ಒಂದು ಓ ಟಿ ಪಿ ಹೋಗುವಂಥದ್ದು ಮತ್ತು ಇನ್ನೂ ಸ್ಕ್ರೋಲ್ ಡೌನ್ ಮಾಡಿದಾಗ ಏನಾಗ್ತಾಯಿದೆ ನೋಡಿ ಇಲ್ಲಿ ಕೆಳಗಡೆ ಎಡಿಟ್ ಅಂತ ಆಪ್ಷನ್ ಬರ್ತಾಯಿದೆ ಇಲ್ಲಿ ಇದ್ರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು ಫಸ್ಟಿಗೆ ಸೊ ಇಲ್ಲಿ ಸರ್ವರ್ ಎರರ್ ಅಂತ ಬರ್ತಾ ಇದೆ ಸೊ ಎಡಿಟ್ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಸ್ಕ್ರೀನ್ ನೆಕ್ಸ್ಟ್ ಓಪನ್ ಆಗಿದೆ ಇಲ್ಲಿ ಎಲ್ಲೆಲ್ಲಿ ನಮಗೆ ವೈಟ್ ಸ್ಕ್ರೀನ್ ಕಾಣ್ತಾ ಇದೆಯೋ ಅಂದರೆ ಬಾಕ್ಸಲ್ಲಿ ವೈಟ್ ಇದ್ದರೆ ಅಲ್ಲಿ ನಾವು ಎಡಿಟ್ ಮಾಡೋದಕ್ಕೆ ಅವಕಾಶ ಇದೆ ಒಂದು ವೇಳೆ ಆ ಬಾಕ್ಸಲ್ಲಿ ಸೇಡೆಡ್ ಇದ್ದರೆ ಅಲ್ಲಿ ನಾವು ಎಡಿಟ್ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಇಲ್ಲಿ ನೋಡಿ ನೈಮ್ ಆಫ್ ದ ಸ್ಕೂಲ್ ನಮ್ಮ ಶಾಲೆ ಹೆಸರನ್ನ ಇಲ್ಲಿ ನಾವು ಎಡಿಟ್ ಮಾಡಿ ಚೇಂಜ್ ಮಾಡಬಹುದು ಆಮೇಲೆ ಇವೆಲ್ಲವುಗಳು ಸೇಡೆಡ್ ಇದೆ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ ಇಲ್ಲಿ ಕಂಪ್ಲೀಟ್ ಪೋಸ್ಟಲ್ ಅಡ್ರೆಸ್ ಆಫ್ ದ ಸ್ಕೂಲ್ ಇದನ್ನು ಕೂಡ ನಾವು ಇಲ್ಲಿ ನೋಡಿ ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೀನಿ ನಾವು ಹೊಸದಾಗಿ ಎಸ್ ಟಿ ಡಿ ಫೋನ್ ನಂಬರನ್ನ ನಾವು ಇಲ್ಲಿ ಆ್ಯಡ್ ಮಾಡ್ಬೋದು ನಮ್ಮ ಫೋನ್ ನಂಬರ್ ಆ್ಯಡ್ ಮಾಡ್ಬೋದು ನಮ್ಮ ವೆಬ್ ಅಡ್ರೆಸ್ ಆ್ಯಡ್ ಮಾಡ್ಬೋದು ಇಲ್ಲಿ ನಮ್ಮ ಮೊಬೈಲ್ ನಂಬರ್ ಹಳೆ ಎಚ್ ಎಮ್ ಅವರ ಮೊಬೈಲ್ ನಂಬರ್ ಇದ್ರೆ ಡಿಲೀಟ್ ಮಾಡಿಬಿಟ್ಟು ನಮ್ಮ ಮೊಬೈಲ್ ನಂಬರನ್ನು ಇಲ್ಲಿ ನಾವು ಆ್ಯಡ್ ಮಾಡಬಹುದು ಇವೆಲ್ಲವೂ ಆಗಿದ ನಂತರ ಕೊನೆಗೆ ಅಪ್ಡೇಟ್ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಆದರೆ ನಮ್ಮ ಒಂದು ಹೊಸ ಮುಖ್ಯ ಶಿಕ್ಷಕರ ಮಾಹಿತಿಯಲ್ಲಿ ಅಪ್ಡೇಟ್ ಆಗುತ್ತೆ ನಂತರ ಕೆಳಗಡೆ ಇರುವಂತಹ ಮಾಹಿತಿಯನ್ನು ನೋಡೋಣ ಈ ಕೆಳಗಡೆ ನೆಕ್ಸ್ಟ್ ಆಪ್ಷನ್ ಬರುತ್ತೆ ಈಗ ಎಡಿಟ್ ಮಾಡಿದ್ದೀವಿ ಮತ್ತು ನೆಕ್ಸ್ಟ್ ಸೆಕೆಂಡ್ ಆಪ್ಷನಲ್ಲಿ ಇನ್ನೊಂದು ಬಾಕ್ಸ್ ಓಪನ್ ನೆಕ್ಸ್ಟ್ ಕಂಟಿನ್ಯೂಷನ್ ಬರುತ್ತೆ ಅಲ್ಲಿ ಕೂಡ ಎಡಿಟ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಅಲ್ಲಿ ಕ್ಲಿಕ್ ಮಾಡಿದಾಗ ನಾವು ನೆಕ್ಸ್ಟ್ ಮುಖ್ಯ ಶಿಕ್ಷಕರ ಹೆಸರನ್ನು ಚೇಂಜ್ ಮಾಡಿ ನೋಡಿ ಇಲ್ಲಿ ಎಡಿಟ್ ಅಂತ ಆಪ್ಷನ್ ಕ್ಲಿಕ್ ಮಾಡಿದಾಗ ಯಾವೆಲ್ಲ ಒಂದು ಆಪ್ಷನ್ಸ್ಗಳನ್ನು ನಾವು ಕಲೆಕ್ಷನ್ ಮಾಡ್ಬೋದು ಅಂದರೆ ಇಲ್ಲಿ ನೋಡಿ ನೇಮ್ ಆಫ್ ದ ಹೆಡ್ ಮಾಸ್ಟರ್ ಅಂತ ಈಗ ಹೊಸದಾಗಿ ಬಂದಿರುವಂಥ ಹೆಡ್ ಮಾಸ್ಟರ್ ಹೆಸರನ್ನು ನಾವಿಲ್ಲಿ ಸೇರಿಸ್ಬೋದು ಅಂದರೆ ನೋಡಿ ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ಇರತಕ್ಕಂಥ ಹೆಡ್ ಮಾಸ್ಟರ್ ಹೆಸರನ್ನು ಚೇಂಜ್ ಮಾಡಿಬಿಟ್ಟು ಹೊಸದಾಗಿರುವಂಥ ಹೆಡ್ ಮಾಸ್ಟರ್ನ ಹೆಸರನ್ನು ಚೇಂಜ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನಾನು ಇದನ್ನು ಡಿಲೀಟ್ ಮಾಡ್ತೇನೆ ಮತ್ತೆ ಒಂದು ಆ್ಯಡ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಈ ರೀತಿ ಸೇಮ್ ತಾವು ಹೊಸದಾಗಿ ಹೆಡ್ ಮಾಸ್ಟರ್ ಹೆಸರನ್ನ ಇಲ್ಲಿ ತಾವು ಎಡಿಟ್ ಮಾಡಿ ಡಿಲೀಟ್ ಮಾಡಿ ಹೊಸದಾಗಿರುವಂಥ ಹೆಡ್ ಮಾಸ್ಟರ್ ಹೆಸನ್ನು ಇಲ್ಲಿ ತಾವು ಅಪ್ಡೇಟ್ ಮಾಡ್ಬೋದು ಮತ್ತು ಇಲ್ಲಿ ಅಪ್ಡೇಟ್ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಮಾಡಿದ್ದೇ ಆದರೆ ಅದು ಸೇವ್ ಆಗುತ್ತೆ ನೋಡಿ ಡಾಟಾ ಹ್ಯಾಸ್ ಬಿನ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರ್ತಾ ಇದೆ ಓಕೆ ಅನ್ನೋಂಥ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು ಈಗ ನೆಕ್ಸ್ಟ್ ಥರ್ಡ್ ಎಡಿಟ್ ಆಪ್ಷನ್ನಲ್ಲಿ ನೋಡಿದಾಗ ಇಲ್ಲಿ ನಾವು ಏನಾದರೂ ಚೇಂಜ್ ಮಾಡ್ಬೋದಾದರೆ ಮತ್ತೆ ಇಲ್ಲಿ ನಾವು ಚೇಂಜ್ ಮಾಡ್ಬೋದು ಅಂದರೆ ಎಡಿಟ್ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು ಮಾಡಿಬಿಟ್ಟು ನೆಕ್ಸ್ಟ್ ನೋಡಿ ಡೌನಿಗೆ ಬಂದಾಗ ಇಲ್ಲಿ ನಾವು ಏನೆಲ್ಲ ಎಡಿಟ್ ಮಾಡ್ಬೋದು ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಸ್ಕೂಲ್ ಮಕ್ಕಳು ಈ ವರ್ಷ ನಮ್ಮ ಶಾಲೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ ಆ ಒಂದು ಮಕ್ಕಳ ಸಂಖ್ಯೆಯನ್ನು ಇಲ್ಲಿ ನಾವು ಸೇರಿಸಬೇಕು ಅಂದರೆ ಮೊದಲಿಗೆ ಇರುವಂಥ ಹೆಚ್ ಎಮ್ ಸರ್ ಅವರ ಹೆಸರನ್ನು ಚೇಂಜ್ ಮಾಡಿದ್ದೀವಿ ಎಲ್ಲೋ ಒಂದು ಮೊಬೈಲ್ ನಂಬರ್ ಚೇಂಜ್ ಮಾಡಿದ್ದೀವಿ ಮತ್ತು ಇಲ್ಲಿ ಈ ಪ್ರಸಕ್ತ ಇರುವಂಥ ಮಕ್ಕಳ ಸಂಖ್ಯೆ ಎಷ್ಟು ಅನ್ನೋದನ್ನು ಇಲ್ಲಿ ನಾವು ಎಡಿಟ್ ಮಾಡಿ ಆ್ಯಡ್ ಮಾಡ್ಬೋದು ಆಮೇಲೆ ಔಟ್ ಆಫ್ ಅಬೌಟ್ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಕ್ಲಾಸ್ ಸಿಕ್ಸ್ ಟು ಟೆಂತ್ ಅಂದರೆ ಈ ಒಟ್ಟಾರೆಷ್ಟು ಮಕ್ಕಳಲ್ಲಿ ಆರರಿಂದ ಹತ್ತನೇ ತರಗತಿವರೆಗೆ ಇರೋ ಮಕ್ಕಳು ಎಷ್ಟು ಒಂದು ವೇಳೆ ಹೈಸ್ಕೂಲ್ ಆದರೆ ನಮ್ಮ ಒಂದು ಹಿರಿಯ ಪ್ರಾಥಮಿಕ ಶಾಲೆ ಬಂದರೆ ಆರರಿಂದ ಎಂಟನೇ ತರಗತಿವರೆಗೆ ಎಷ್ಟು ಮಕ್ಕಳಿದ್ದಾರೆ ಟೋಟಲ್ ಇಷ್ಟರಲ್ಲಿ ಅಂತ ಸೊ ಟೋಟಲ್ ಎಷ್ಟು ಟೀಚರ್ ಇದ್ದಾರೆ ಇದನ್ನು ನಾವು ಎಡಿಟ್ ಮಾಡ್ಬೋದು ಟೋಟಲ್ ಆಫ್ ಸೈನ್ಸ್ ಟೀಚರ್ ಎಷ್ಟಿದ್ದಾರೆ ಇದನ್ನು ನಾವು ಎಡಿಟ್ ಮಾಡ್ಬೋದು ಕೊನೆಗೆ ಅಪ್ಡೇಟ್ ಎನ್ನುವಂಥ ಆಪ್ಷನ್ ಮೇಲೆ ನಾವು ಕ್ಲಿಕನ್ನು ಮಾಡಬೇಕು ಮಾಡಿದ್ದೇ ಆದರೆ ನಮ್ಮ ಹೊಸ ಮಾಹಿತಿ ಅಪ್ಡೇಟ್ ಮಾಡಿದ ಹಾಗೆ ಆಗುತ್ತೆ ಸೊ ಕೊನೆಗೆ ಇರುವಂಥ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡೋಣ ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ಏನು ಮಾಡ್ಬೋದು ಅಂತಂದರೆ ಕೊನೆಗೆ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಒಂದು ಈ ಇನ್ಸ್ಪೈರ್ ಅವಾರ್ಡ್ಗೆ ಅವಾರ್ಡ್ನಲ್ಲಿ ನಮ್ಮ ಮಕ್ಕಳಿಗೆ ಯಾರು ಗೈಡ್ ಮಾಡ್ತಾ ಇದ್ದಾರೆ ಆ ಒಂದು ಶಿಕ್ಷಕರ ಹೆಸರನ್ನು ಇಲ್ಲಿ ನಾವು ನಮೂದಿಸ್ಬೋದು ಮತ್ತು ಅವರ ಫೋನ್ ನಂಬರ್ ನಮೂದಿಸ್ಬೋದು ಏನಾದರೂ ಕರೆಕ್ಷನ್ ಇದ್ದರೆ ಇಲ್ಲಿ ನಾವು ಚೇಂಜ್ ಮಾಡ್ಬೋದು ಮತ್ತು ಅಪ್ಡೇಟ್ ಮಾಡ್ಬೋದು ಸೊ ಒಟ್ಟಾರೆಯಾಗಿ ಫೋರ್ ಎಡಿಟ್ ಆಪ್ಷನ್ಸ್ಗಳಿವೆ ನೋಡಿ ಒನ್ ಟು ತ್ರೀ ಫೋರ್ ಈ ರೀತಿ ಎಲ್ಲವನ್ನು ನಾವು ಎಡಿಟ್ ಮಾಡಿ ನಮ್ಮ ಹೊಸದಾಗಿ ಬಂದಿರುವಂಥ ಮುಖ್ಯ ಶಿಕ್ಷಕರ ಸಂಪೂರ್ಣ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡಬಹುದು ಇನ್ನೊಂದು ವಿಷಯ ಸೊ ಇಲ್ಲಿ ಕೊನೆಯದಾಗಿ ನಾನು ಹೇಳುವಂತಹ ಒಂದು ಇನ್ನೊಂದು ವಿಷಯ ಏನಂತಂದರೆ ನಮ್ಮ ಲೇಟೆಸ್ಟ್ ನಮ್ಮ ಒಂದು ಇಮೇಲ್ ಐ ಡಿ ಚೇಂಜ್ ಮಾಡಬೇಕಾದ್ರೆ ಈಗ ಇಲ್ಲಿ ನೋಡಿ ಮೇಲ್ಗಡೆ ಇದೆ ಸೆಂಡ್ ಓ ಟಿ ಪಿ ಅಂತ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದೆ ಆದರೆ ಆ ಹಳೆಯ ಒಂದು ಮುಖ್ಯ ಶಿಕ್ಷಕರ ಇಮೇಲ್ ಐ ಡಿಗೆ ಅಥವಾ ನಮ್ಮ ಶಾಲೆಯಲ್ಲಿ ಈಗಾಗಲೇ ಒಂದು ಈ ಸ್ಕೂಲ್ ಇಮೇಲ್ ಇದ್ದರೆ ಆ ಒಂದು ಇಮೇಲ್ಗೆ ಒಂದು ಒ ಟಿ ಪಿ ಹೋಗುತ್ತೆ ಆ ಓ ಟಿ ಪಿಯನ್ನು ನಾವು ಪಡೆದುಕೊಂಡು ಇಲ್ಲಿ ನೋಡಿ ಎಂಟರ್ ಒ ಟಿ ಪಿ ಫಾರ್ ಸ್ಕೂಲ್ ಇಮೇಲ್ ಐ ಡಿ ವೆರಿಫಿಕೇಷನ್ ಅಂತ ಇದೆಯಲ್ಲ ಆ ಒ ಟಿ ಪಿಲಿ ಇಲ್ಲಿ ಒಂದು ಎಂಟರ್ ಮಾಡಿದ್ದಿ ಮಾಡಿದ್ದೆ ಆದರೆ ನಾವು ವೆರಿಫೈ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಮತ್ತು ಇಲ್ಲಿ ಕೆಳಗಡೆ ನೋಡಿ ಅಪ್ಡೇಟ್ ಇಮೇಲ್ ಅಂತ ಇದೆ ಅಪ್ಡೇಟ್ ಇಮೇಲ್ ಮೇಲೆ ಕ್ಲಿಕ್ ಮಾಡಿದರೆ ಹಳೆಯ ಇಮೇಲನ್ನು ಡಿಲೀಟ್ ಮಾಡಿ ನಮ್ಮ ಒಂದು ಪ್ರಸಕ್ತ ಇಮೇಲನ್ನು ನಾವು ಕೂಡ ಆ್ಯಡ್ ಮಾಡಬಹುದು ಇದೇ ರೀತಿ ಈಗಾಗಲೇ ನಾನು ಹೇಳಿದ್ದೀನಲ್ಲ ಒಂದು ಎಡಿಟ್ ಮಾಡುವ ಪ್ರೊಸೆಸ್ ಅದೇ ರೀತಿ ಕೂಡ ಇಲ್ಲಿ ಕೂಡ ಎಡಿಟ್ ಪ್ರೊಸೆಸ್ ಫಾಲೋ ಮಾಡ್ಬೋದು ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಅಪ್ಡೇಟ್ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಆ್ಯಂಡ್ ಹೆಡ್ ಮಾಸ್ಟರ್ ನೇಮ್ ಆ್ಯಂಡ್ ಗೈಡರ್ ನೇಮ್ ಎವ್ರಿಥಿಂಗ್ ಬಿಫೋರ್ ಇನ್ಸ್ಪೈರ್ ಅವಾರ್ಡ್ ಅಪ್ಲಿಕೇಶನ್ ಥ್ಯಾಂಕ್ ಯು ಎವ್ರಿ